ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಎಂಟು ಪೇಜ್ ನಂಬರ್ ಪ್ರವಾದಿಯು ಪ್ರಸ್ತಾಪಿಸಿದ ಎಲಿಯನ ಬರುವಿಕೆಯು ಯಹುವನ ಈ ಮಹಾಭಯಂಕರದ ದಿನದ ಮೊದಲು ಮತ್ತು ಈ ನಿಮಿತ್ತ ನಾವು ತೋರಿಸಿದಂತೆ ಯಹುವನ ಆಗಮನದ ಭಯಂಕರವಾದ ಆ ಮಹಾದಿನವು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿದ್ದು ನಲವತ್ತು ವರ್ಷಗಳವರೆಗೆ ಮುಂದುವರಿಯುವುದು ಮತ್ತು ಅನ್ಯ ಜನಗಳ ಕಾಲಾವಧಿಯು ಮುಗಿಯುವಾಗ ಲೌಕಿಕ ಮತ್ತು ಸೈತಾನನ ರಾಜ್ಯವು ಪರಾಭಾವಗೊಳ್ಳುವಾಗ ಅದು ಮುಕ್ತಾಯಗೊಳ್ಳುತ್ತಿದೆ ಮತ್ತು ಇಮ್ಮಾವು ವೇಲನ ಪೂರ್ಣ ಅಧಿಕಾರ ಪ್ರತಿಷ್ಠಾಪನೆ ಕ್ರಿಸ್ತನು ಮತ್ತು ಆತನ ಸಂತರು ತಮ್ಮ ಎಲ್ಲ ಬಲ ಮತ್ತು ಪ್ರಭುತ್ವದೊಡನೆ ಎಲಿಯನು ಬಂದಿದ್ದಾನೆ ಎಂದು ತೋರಿಸುವುದು ಇಲ್ಲಿ ನಮಗೆ ಮುಖ್ಯವಾಗಿದೆ ಆತನು ಈ ಲೋಕದವರ ಹೃದಯವನ್ನು ಮಕ್ಕಳ ಹೃದಯದಂತೆ ಮತ್ತು ಅವರ ವಿವೇಕವನ್ನು ನ್ಯಾಯವಂತರಿಗೆ ತಕ್ಕಂತೆ ಮಾರ್ಪಡಿಸುವಲ್ಲಿ ವಿಫಲನಾಗಿದ್ದಾನೆ ಹೀಗಾಗಿ ದೇವರು ಮುನ್ನುಡಿದಂತೆ ಮತ್ತು ಮುನ್ಸೂಚಿಸಿದಂತೆ ಸಂಕಟ ಸಮಯವು ಬರಲಿದೆ ಅದರಲ್ಲಿ ದೇವರು ಮಾನವ ಜಾತಿಯವರಿಗೆ ಕಠೋರವಾದ ಮತ್ತು ಕಹಿಯಾದ ಅನುಭವಗಳೊಂದಿಗೆ ಅವರು ಚೆನ್ನಾಗಿ ಕಲಿತುಕೊಳ್ಳಬೇಕಾದ ಪಾಠವನ್ನು ಕಲಿಸಿಕೊಡುತ್ತಾನೆ ಮತ್ತು ಅವರ ನೂತನ ಒಡಂಬಡಿಕೆಯು ಯಹುವನ ದೂತನಾದ ಏಸುವನು ಒಡಂಬಡಿಕೆಯ ಎಲ್ಲ ನ್ಯಾಯವಾದ ವ್ಯವಸ್ಥೆ ನಿಯಮಗಳು ಮುಂತಾದವುಗಳೊಡನೆ ಕೃತಜ್ಞತಾಪೂರ್ವಕವಾಗಿ ಅಂಗೀಕರಿಸುವಂತೆ ಮಾಡುತ್ತಾನೆ ಪ್ರಥಮ ಆಗಮನದಲ್ಲಿ ನಾವು ಕಂಡುಕೊಂಡಂತೆ ದೇವರು ಅನೇಕ ವಾಗ್ದಾನಗಳು ಮತ್ತು ಯೋಜನೆಗಳು ಇಸ್ರಾಯೇಲ್ ಎಂಬ ಒಂದು ರಾಷ್ಟ್ರದೊಡನೆ ಅಲ್ಪ ಪ್ರಮಾಣದಲ್ಲಿ ಪಾಲಿಸಲಾಯಿತು ಏಸುವಿನ ದ್ವಿತೀಯ ಆಗಮನದಲ್ಲಿ ಅದು ಬೃಹತ್ತಾಗಿ ಭವ್ಯವಾದ ಯಥಾ ಯಥ ಯಥಾವತ್ತದ ರೂಪದಲ್ಲಿ ನೆರವೇರುವುದರ ದೃಷ್ಟಾಂತವಾಗಿದೆ ಅದ್ಭುತಗಳು ಗುಣಪಡಿಸುವಿಕೆ ಮುಂತಾದವುಗಳು ಸಹಸ್ರಮಾನ ಯುಗದ ಮಹತ್ವವಾದ ಕಾರ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ನಮ್ಮ ಕರ್ತನು ಕತ್ತಲೆಯ ಮೇಲೆ ಅರಸನಂತೆ ಸವಾರಿ ಮಾಡಿದ್ದು ಆತನು ತನ್ನ ಎರಡನೆಯ ಬರೋಣದಲ್ಲಿ ರಾಜಾದಿರಾಜನು ಕರ್ತನ ಕತ್ತಲನನ್ನಾಗಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಭವ್ಯವನ್ನು ಗೌರವವನ್ನು ವಹಿಸಿಕೊಂಡಿರುತ್ತಾನೆಂಬುದನ್ನು ಪ್ರತಿನಿಧಿಸಿತು ಹೀಗಾಗಿ ಮಾನವನಾದ ಯೇಸು ಮತ್ತು ಆತನ ಶಿಷ್ಯರ ಚಿಕ್ಕ ಗುಂಪು ಎರಡನೆಯ ಬರೋಣದಲ್ಲಿ ಎಲ್ಲ ಭಕ್ತರೊಡನೆ ಆತನ ಮೊದಲಗೀತೆಯೊಡನೆ ಸಹ ಬಾಧ್ಯಸ್ಥರೊಡನೆ ಒಂದು ಗೂಡಿ ಉನ್ನತಕ್ಕೇರುವ ಮಹಿಮಾಕರ್ತನನ್ನು ಪ್ರತಿನಿಧಿಸಿತು ಈ ರೀತಿಯಲ್ಲಿ ಸ್ಥಾನಿಕನಾದ ಯೋಹಾನನು ಮತ್ತು ಆತನ ಶಿಷ್ಯರೊಡನೆ ಆತನೊಡನೆ ಮತ್ತು ಆತನ ಅಡಿಯಲ್ಲಿ ಇಸ್ರೇಲರನ್ನು ಪರಿವರ್ತಿಸುವ ಪ್ರಯತ್ನದಲ್ಲಿ ಮತ್ತು ಮೆಸ್ಸಿಯನ್ನು ಸ್ವೀಕಾರಕ್ಕೆ ಸಿದ್ಧತೆ ಮಾಡುವ ಅದೇ ಕೆಲಸದಲ್ಲಿ ನಿರತರಾಗಿದ್ದರು ಈ ಯೋಹಾನನು ನಿಜವಾದ ಎಲಿಯನನ್ನು ಪ್ರತಿನಿಧಿಸುವವನಾಗಿದ್ದು ಅಂದರೆ ಸತ್ಯವಾದ ಕ ಕ್ರೈಸ್ತ ಸಭೆ ಆತನ ಕಾರ್ಯವು ಮಹಿಮೆಯ ಅರಸನು ಮಹಿಮೆಯ ಆತ್ಮಿಕ ಅರಸನು ರಾಜಾದಿರಾಜನು ಆದ ಕ್ರಿಸ್ತನ ಬರೋಣದ ಮೊದಲ ಸಮಸ್ತ ಲೋಕವನ್ನು ಪರಿವರ್ತಿಸುವುದಾಗಿತ್ತು ದೀಕ್ಷಾಸ್ಥಾನ ಆತನಾದ ಯೋಹಾನ್ ಯೋಹು ಯೋಹಾನನು ಎಲಿಯನ ಆತ್ಮ ಮತ್ತು ಅಧಿಕಾರದಲ್ಲಿ ಇಸ್ರೇಲರನ್ನು ಸುಧಾರಿಸುವಲ್ಲಿ ವಿಫಲನಾದನು ಮತ್ತು ಅಧ್ಯಾಯ ಹನ್ನೆರಡನೇ ವಚನ ಮತ್ತು ಇದರ ಫಲವಾಗಿ ಇಸ್ರೇಲರು ದೇಹಧಾರಿಯಾಗಿದ್ದಾಗ ಯು ಯೇಸುವನ್ನು ತಿರಸ್ಕರಿಸಿ ತಮ್ಮ ಮೇಲೆ ಮಹಾ ಪ್ರತಿಕಾರದ ಸಂಕಟದ ಮತ್ತು ರೌದ್ರದ ದಿನಗಳನ್ನು ಬರಮಾಡಿಕೊಂಡರು ಲೋಕ ಇಪ್ಪತ್ತೊಂದನೇದ್ದೇ ಇಪ್ಪತ್ತೆರಡನೇ ವಚನ ಹೀಗೆ ಅದರಂತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾತ್ರವೇ ನಿಜವಾದ ಮತ್ತು ಮಹಾ ಎಲಿಯನು ಲೋಕವನ್ನು ಪರಿವರ್ತಿಸಿ ಅವರು ಮಹಿಮೆಯ ಅರಸನನ್ನು ಸ್ವೀಕರಿಸುವಂತೆ ಮಾಡಲು ವಿಫಲನಾದನು ಮತ್ತು ಈಗ ಇದರ ಪರಿಣಾಮವಾಗಿ ಮಹಾರೌದ್ರದ ದಿನವು ಈ ಲೋಕದ ಮೇಲೆ ಅವರನ್ನು ಕರಗಿಸಿ ಹದಗೊಳಿಸಿ ನಮ್ರರನ್ನಾಗಿಸಿ ಅವರನ್ನೆಲ್ಲರೂ ತಮ್ಮ ಹೃದಯದ ಅಂತರಾಳದಿಂದ ಹೊಸನ್ನ ಯಹುವನ ನಾಮದಲ್ಲಿ ಬರುವ ಆತನು ಧನ್ಯನು ಎಂದು ಕೂಗುವಂತೆ ಸಿದ್ಧತೆ ಮಾಡಲೇಬೇಕಾಗಿದೆ ಈ ರೀತಿಯಲ್ಲಿ ಶಾರೀರಿಕವಾದ ಸಭೆಯು ದೇಹದಾರಿಯಾದ ಕ್ರಿಸ್ತನು ಸಭೆಯ ಶಿರಸ್ಸು ಮತ್ತು ದೇಹವು ಎಲಿಯನು ಅಥವಾ ಯಹುವನಿಂದ ಪ್ರತಿಷ್ಠೆ ಹೊಂದಿದ ಮಹಿಮೆಯುಳ್ಳ ಸಭೆಯ ಮುಂದೂತನು ಎಂಬುದನ್ನು ನೋಡಬಹುದು ಹೆಸರು ಮಾತ್ರದ ಸಭೆಯಲ್ಲ ಆದರೆ ನಿಜವಾದ ಪ್ರತಿಷ್ಠಿತ ಸಭೆಯವರು ಸಮಾಧಿಯ ಮತ್ತೊಂದಡಿಯಲ್ಲಿ ಅಭಿಷೇಕಿಸಲ್ಪಟ್ಟ ಮಹಾವಿಮೋಚಕರಾಗುವವರು ಇವರು ಎಲಿಯನನ್ನು ಒಳಗೊಂಡಿದ್ದಾರೆ ಅವರ ಯೋಗವೇನೆಂದರೆ ತಪ್ಪು ಬೋಧನೆಗಳನ್ನು ಪಾಪವನ್ನು ಖಂಡಿಸುವುದು ಮತ್ತು ಬರಲಿರುವ ಮಹಿಮಾ ರಾಜ್ಯದ ಕಡೆಗೆ ಸೂಚಿಸುವುದಾಗಿದೆ ಯೇಸು ಮತ್ತು ಅಪ್ಪೋಸ್ತುಲರು ತಮ್ಮ ಅಂದಿನಿಂದ ಕ್ರೈಸ್ತ ಸಭೆಯಲ್ಲಿ ನಿಷ್ಠೆಯುಳ್ಳ ಇವರೆಲ್ಲರೂ ಈ ಮಹಾ ಸಾಂಕೇತಿಕನು ಪ್ರವಾದಿಯೂ ಬೋಧಕನೂ ಆದ ಎಲಿಯನವರು ಅದೇ ವರ್ಗ ಶಿರಸ್ಸು ಮತ್ತು ದೇಹ ಅವರು ಶೀಘ್ರದಲ್ಲೇ ಮಹಿಮಾ ಅರಸನೊಡನೆ ರಚನೆಗೊಳ್ಳುತ್ತಾರೆ ಲೋಕದ ಸುಧಾರಣೆಗೆ ಸಂಬಂಧಿಸಿದಂತೆ ಸಭೆಯು ಈಗ ನಿರತವಾಗಿರುವ ಕಾರ್ಯವು ಅದರ ಮುಂದಿನ ಕಾರ್ಯದ ಪೂರ್ವಭಾವಿಯಾಗಿದೆ ಆದರೆ ಬೋಧಕನಾದ ಎಲಿಯನು ವಿಫಲನಾದದ್ದನ್ನು ಸಭೆಯ ರಾಜ್ಯತ್ವ ಕಾರ್ಯಭಾರಿಯ ಸ್ಥಾ ಸ್ಥಾನವು ಲೋಕಕ್ಕೆ ನೆರವೇರಿಸಿಕೊಡುತ್ತದೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್ you <sighs>